नमस्कार त्री बिग ब्रेकिंग स्वागत नानु नविता जैन यात्रेगू शॉक जन जागृतिगू शॉक नाल्कु दिन कई कट बाय मच एसपी होरडिसिद आदेश एनु आदेशद उद्देशवेनु न्यूज 18 मेगा ब्रेकिंग निषेधाज्ञे ಕೊಡಗಿನಲ್ಲಿ ಅಲರ್ಟ್ ಅನ್ನು ಮಾಡಲಾಗಿದ್ದು ಆಗಸ್ಟ್ 26 ಒಂದೇ ದಿನ ಎರಡು ಬಿಗ್ ಈವೆಂಟ್ ಅನ್ನು ಈಗಾಗಲೇ ಎರಡು ರಾಷ್ಟ್ರೀಯ ಪಕ್ಷಗಳು ಹಮ್ಮಿಕೊಂಡಿದೆ. ಕಾಂಗ್ರೆಸ್ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಬಿಜೆಪಿ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಸೊ ಈಗಾಗಲೇ ಕೊಡಗಿನಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ, ಮೊನ್ನೆಯಿಂದ ನಡೆದಿರುವಂತಹ ಬೆಳವಣಿಗೆಗಳು ಏನೇನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಇಂತಹ ಸಂದರ್ಭದಲ್ಲೇ ಈ ಕಾರ್ಯಕ್ರಮಗಳು ನಡೆದ್ರೆ ಏನಾಗಬಹುದು ಅನ್ನುವಂತಹ ಅಂದಾಜು ಕೂಡ ನಾವಿಲ್ಲಿ ಮಾಡಬಹುದು. ಅದೇ ಕಾರಣಕ್ಕಾಗಿ ಈಗ ಆಗಸ್ಟ್ 24 ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೆಳಗ್ಗೆ 6 ಗಂಟೆಯಿಂದ ಅಂದ್ರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಆಗಸ್ಟ್ 27 ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಇರಲಿದ್ದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಕೊಡಗಿನಲ್ಲಿ 3 ದಿನ ಮದ್ಯ ಮಾರಾಟಕ್ಕೂ ನಿಷೇಧವನ್ನ ಹೇರಲಾಗಿದೆ. ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಆ ಮಾಹಿತಿಯ ಬೆನ್ನಲ್ಲೇ ನಿಷೇಧವನ್ನ ಹೇರಲಾಗಿದ್ದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಇನ್ನು ಎರಡೂ ಪಕ್ಷಗಳು ತಮ್ಮ ಬಲ ಪ್ರದರ್ಶನ ತೋರುವಂತಹ ಒಂದು ಕಾರ್ಯಕ್ರಮ ಮಾಡುವಂತಹ ಪ್ರಯತ್ನವನ್ನ ಮಾಡಿಕೊಂಡಿದ್ವು, ಸಿದ್ಧತೆಯನ್ನ ಮಾಡಿಕೊಂಡಿದ್ವು. ತಲಾ 1 ಲಕ್ಷ ಜನರನ್ನ ಸೇರುವಂತಹ ಸಾಧ್ಯತೆ ಕೂಡ ಇತ್ತು. ಈಗಾಗಲೇ ಕೇರಳದಿಂದ PFI ಎಂಟ್ರಿ ಆಗುವ ಬಗ್ಗೆ ಕೂಡ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಕೊಡಗಿನಲ್ಲಿ ಹಿಂಸಾಚಾರ ನಡೆಯುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿಗೊಳಿಸಲಾಗಿದೆ. ನಾಳೆ 6 ಗಂಟೆಯಿಂದ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ. ಕಾಂಗ್ರೆಸ್ ಬಿಜೆಪಿ ಮುಖಂಡರ ಸಭೆ ಕರೆಯತ್ತ ಜಿಲ್ಲಾಡಳಿತ, ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮನ ಮುಂದೂಡಿ ಅಂತ ಕೇಳ್ಕೋಬೇಕಾಗುತ್ತೆ. IGP ನೇತೃತ್ವದಲ್ಲಿ ಎರಡು ಪಕ್ಷಗಳ ಮುಖಂಡರ ಸಭೆಯನ್ನ ಕರೆಯುವ ಸಾಧ್ಯತೆ ಇದೆ. ಕಾರ್ಯಕ್ರಮಗಳನ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಅವರಿಗೆ ಸಲಹೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿಕೊಂಡಿತ್ತು. ಬಿಜೆಪಿ ಅದಕ್ಕೆ ಪ್ರತ್ಯುತ್ತರವಾಗಿ ಈಗಾಗಲೇ ಅದು ಕೂಡ ಜನಜಾಗೃತಿ ಸಮಾವೇಶವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿತ್ತು. ಸೊ ಈಗ ಇದಕ್ಕೆ ಕಡಿವಾಣ ಹಾಕುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ದೊಡ್ಡ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದ್ರೆ, ಇನ್ನೊಂದು ಕಡೆ ಜನಜಾಗೃತಿಯ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಬಿಜೆಪಿ ಕೂಡ ರೆಡಿ ಆಗಿತ್ತು. ಬಟ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಒಂದ್ ಕಡೆ ಯಾವ ರೀತಿ ಅಂತ ಸಿಚುವೇಶನ್ ಆಗಬಹುದು ಅನ್ನೋದು ಕೂಡ ಗೊತ್ತಿರದಂತಹ ಸಿಚುವೇಶನ್ ಇತ್ತು ಅಲ್ಲಿ ಅಂತ ಹೇಳಿ, ಈಗ ಯಾವ ರೀತಿಯಾಗಿ ಇವೆಲ್ಲವನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನಗಳು ಆಗಿದೆ ನಿಷೇಧಾಜ್ಞೆ ಜಾರಿಯಲ್ಲಿರೋದ್ರಿಂದ. ನವಿತಾ, ಏನು 26ನೇ ತಾರೀಕು ಕಾಂಗ್ರೆಸ್ ಒಂದ್ ಕಡೆ ಮಡಿಕೇರಿ ಚಲೋವನ್ನ ಮಾಡಬೇಕು ಅನ್ನಂತಹ ಎಲ್ಲ ಸಿದ್ಧತೆಗಳನ್ನ, ಅಂದ್ರೆ ಯಾವತ್ತು ಸಿದ್ದರಾಮಯ್ಯನವರು ಮಡಿಕೇರಿಗೆ ಬಂದ್ರು ಆಗಸ್ಟ್ 18ನೇ ತಾರೀಕು, ಆ 18ನೇ ತಾರೀಕು ಅವ್ರ ಮೇಲೆ ಅವರ ಕಾರಿನ ಮೇಲೆ ಮೊಟ್ಟೆ ಎಸ್ತ ಆದಂತಹ ಸಂದರ್ಭದಲ್ಲೇ ಸೋಮವಾರಪೇಟೆಯಲ್ಲಿ ಆ ಒಂದು ಘೋಷಣೆಯನ್ನ ಮಾಡಿದ್ರು, ನಾವು ಮಡಿಕೇರಿ ಚಲೋವನ್ನ ಮಾಡ್ತೇವೆ, ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸ್ತೇವೆ ಅನ್ನಂತಹ ಒಂದು ಸವಾಲನ್ನ ಕೂಡ ಹಾಕಿ ಕಾಂಗ್ರೆಸ್ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿತ್ತು. ಅದರ ಬೆನ್ನಲ್ಲೇ ಬಿಜೆಪಿನೂ ಕೂಡ ನಾನು ಜನ ಜಾಗೃತಿ ಸಮಾವೇಶವನ್ನ ಮಾಡ್ತೇನೆ, ಸೊ ನಾವು ಕೂಡ ಮನೆ ಮನೆಯಿಂದ ಲಕ್ಷಾಂತರ ಜನರನ್ನ ಸೇರಿಸಿ ಸಮಾವೇಶವನ್ನ ಮಾಡ್ತೀವಿ ಅನ್ನಂತಹ ಪ್ರತಿ ಸವಾಲನ್ನು ಕೂಡ ಒಡ್ಡಿತ್ತು. ಸೊ ಹೀಗಾಗಿ ಕೊಡಗಿನಲ್ಲಿ ಜನಸಂಖ್ಯೆ ಇರುವಂತದ್ದೇ ಅತ್ಯಂತ ಕಡಿಮೆ, ಸುಮಾರು 5.5 ಲಕ್ಷ ಜನಸಂಖ್ಯೆ ಅಷ್ಟೇ ಇದೆ. ಅದರಲ್ಲೂ ಮಡಿಕೇರಿ ನಗರದಲ್ಲಿ ನಾವು ನೋಡಿದ್ರೆ ಕೇವಲ 40,000 ಜನಸಂಖ್ಯೆ ಇರುವಂತದ್ದು. ಹಾಗಾಗಿ ಇಂತಹ ಒಂದು ಚಿಕ್ಕ ನಗರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಒಂದ್ ಕಡೆ ಸೇರ್ತಾರೆ ಅಂತಂದ್ರೆ ಅದನ್ನ ಊಹೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ದಿರುವಂತಹ ಪರಿಸ್ಥಿತಿ. ಹೀಗಾಗಿನೇ ಇದು ಬಹಳ ಮುಖ್ಯವಾಗಿ ಅವತ್ತು ಎರಡೂ ಪಕ್ಷಗಳೇನಾದ್ರೂ 1 ಲಕ್ಷ ಜನರನ್ನ ತಲಾ 1 ಲಕ್ಷ ಜನರನ್ನ ಏನಾದ್ರು ಸೇರಿಸದೇ ಆದಲ್ಲಿ ದೊಡ್ಡ ಅನಾಹುತಗಳಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ, ಇಲ್ಲಿ ಏನೆಲ್ಲ ಹಿಂಸಾಚಾರಗಳು ಕೂಡ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅನ್ನಂತಹ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ನೀಡಿದೆ ಅನ್ನಂಥದ್ದು ಕೂಡ ಈಗ ಮಾಹಿತಿ ಸಿಕ್ಕಿರುವಂತಹ ಆ ಹಿನ್ನೆಲೆ. ಎಸ್, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ಸೊ ಈಗ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇತ್ತು, ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಆಲ್ರೆಡಿ ಈಗ ಮಾಹಿತಿಯನ್ನ ನೀಡಿದೆ. ಹಾಗಾಗಿ ಕೊಡಗಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದ್ದು, ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ನಿಷೇಧಾಜ್ಞೆ ಜಾರಿಯಲ್ಲಿ ಇರುತ್ತೆ.
ಅದು ಆಗಸ್ಟ್ 27 ರ ಬೆಳಗ್ಗೆ 6 ಗಂಟೆ ವರೆಗೂ ಕೂಡ ಇರುತ್ತೆ ಇದನ್ನ ಗಮನಿಸಬೇಕಾಗುತ್ತೆ ನಾಳೆ ಹೋಗುವಂತ ಕಾರ್ಯಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇನ್ನು ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಂತ ಬೆಳವಣಿಗೆ ಇದೆ ಅಂತಾನೆ ಹೇಳಬೇಕಾಗುತ್ತೆ ಕೊಡಗಿನಲ್ಲಿ 3 ದಿನಗಳ ಕಾಲ ಮದ್ಯ ಮಾರಾಟಕ್ಕೂ ನಿಷೇಧವನ್ನ ಹೇರಲಾಗಿದ್ದು ಇದು ಬಹಳ ಇಂಪಾರ್ಟೆಂಟ್ ಈಗ ಬೇರೆ ಬೇರೆ ರೀತಿಯ ಸಿಚುಯೇಷನ್ ಆಗಿದೆ ಒಂದೊಂದು ಕಡೆಯಿಂದ ಬೇರೆ ಬೇರೆ ಕಡೆಗೆ ಸ್ಪ್ರೆಡ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಯಾವ ಟೈಮ್ ಅಲ್ಲಿ ಏನು ಬೇಕಾದರೂ ಆಗಬಹುದು ಇನ್ನೊಂದು ಕಡೆ PFI ಎಂಟ್ರಿ ಆಗಿದೆ ಅಲ್ಲಿ ಆಲ್ರೆಡಿ PFI ಯ ಸಂಘಟನೆಯವರು ಬಂದಿದ್ದಾರೆ ಸದಸ್ಯರು ಬಂದು ತಂಗಿದ್ದಾರೆ ಅನ್ನುವ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ಇಲಾಖೆ ಕೊಟ್ಟಿದೆ ಸೋ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅನಾಹುತಗಳು ಆಗುವ ಚಾನ್ಸಸ್ ಇದೆ ಇದೇ ಕಾರಣಕ್ಕಾಗಿ ಈಗ ಕೇಂದ್ರ ಗುಪ್ತಚರ ಇಲಾಖೆ ಒಂದು ಕಡೆ ಎಚ್ಚರಿಕೆಯನ್ನ ಕೊಟ್ಟಿದೆ ಅದನ್ನ ತೆಗೆದುಕೊಂಡಂತ ರಾಜ್ಯ ಸರ್ಕಾರ ಈಗ ನಿಷೇಧಾಜ್ಞೆಯನ್ನು ಜಾರಿ ಮಾಡೋದಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಜಿಲ್ಲಾಡಳಿತ ತೆಗೆದುಕೊಂಡಂತ ಕ್ರಮ ಇಲ್ಲಿ ಶ್ಲಾಘನೀಯ ಅಂತಾನೆ ಹೇಳಬೇಕಾಗುತ್ತೆ ಇಲ್ಲದಿದ್ರೆ ಬೇರೆ ಏನಾದರೂ ಅನಾಹುತ ಆದ ಮೇಲೆ ನೋಡಿಕೊಳ್ಳೋದಕ್ಕಿಂತ ಮುಂಚೆ ಅನಾಹುತ ಆಗದ ಹಾಗೆ ತಡೆಯುವಂತ ಪ್ರಯತ್ನ ಈಗ ಕೊಡಗಿನಲ್ಲಿ ನಡೆದಿದೆ ಸರ್ಕಾರ ಯಾಕೆ ನಿಷೇಧಾಸ್ತ್ರ ಅಸ್ತ್ರವನ್ನ ಹೂಡಿದೆ ಅದರಿಂದ ಯಾರ್ಯಾರಿಗೆ ಏನೇನು ಲಾಸ್ ಆಗುತ್ತೆ ಅಂತ ನೋಡೋದಾದ್ರೆ ಈಗಾಗಲೇ ಬಿಜೆಪಿಗೆ ಸಾಕಷ್ಟು ಪೆಟ್ಟುಗಳ ಮೇಲೆ ಪೆಟ್ಟುಗಳು ಬೀಳ್ತಾ ಇದೆ ಇನ್ನು ಕೊಡಗಿನಲ್ಲಿ ಶಾಂತಿ ಸುವ್ಯವಸ್ಥೆ ಭಂಗ ಆದ್ರೆ ಏನಾಗುತ್ತೆ ಗಲಭೆಗಳಾದ್ರೆ ಸರ್ಕಾರಕ್ಕೆ ಕಪ್ಪು ಚುಕ್ಕೆಯ ಆತಂಕ ಕೂಡ ಇದೆ ಈಗ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಹಾಕೋ ತಂತ್ರ ಕೂಡ ಇದರಲ್ಲಿ ಅಡಗಿದೆ ಬೇರೆ ಬೇರೆ ಎಲ್ಲಾ ಲೆಕ್ಕಾಚಾರಗಳನ್ನ ಇಲ್ಲಿ ಹಾಕಿಕೊಳ್ಳಾಗ್ತಾ ಇದೆ ಸಿದ್ರಾಮೋತ್ಸವ ರೀತಿ ಜನ ಸೇರಿದ್ರೆ ಕಾಂಗ್ರೆಸ್ಗೆ ಇನ್ನಷ್ಟು ಬಲ ಸಿಗುತ್ತೆ ಅನ್ನುವಂತ ಆತಂಕ ಈಗ ಬಿಜೆಪಿಯಲ್ಲಿ ಇದೆ